ವೈದ್ಯನಾರಾಯಣ ಹರೇ ಎನ್ನುತ್ತಾರೆ. ಅಂದರೆ ಬಡರೋಗಿಗಳಿಗೆ ವೈದ್ಯರೇ ದೇವರು ಎಂದರ್ಥ. ಆದರೆ ಇಲ್ಲೊಬ್ಬ ವೈದ್ಯಾಧಿಕಾರಿ ವೀಕ್ಷಣೆಗೆ ಬಂದಂತಹ ಶಾಸಕ ಎಸ್ ವಿ ರಾಮಚಂದ್ರಪ್ಪನವರ ಮುಂದೆ ತನ್ನ ದರ್ಪ ತೋರಿದ್ದಾನೆ. ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಪತಿಗೆ ಬೆರಳು ತೋರಿಸಿ ಹವಾಜ್ ಹಾಕಿದಂಥ ಘಟನೆ ಜಗಳೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಎಸ್ ವಿ ರಾಮಚಂದ್ರಪ್ಪ ವೀಕ್ಷಣೆಗೆ ಇಂದು ಬಂದಾಗ ಅಲ್ಲಿನ ರೋಗಿಯ ಕಡೆಯೊಬ್ಬರು ವೈದ್ಯರ ಮೇಲೆ ದೂರನ್ನು ಹೇಳಿದ್ದಾರೆ. ವೈದ್ಯರು ಆಪರೇಷನ್ ಮಾಡಲು ನಮ್ಮ ಹತ್ರ 14,000 ಹಣವನ್ನು ಪಡೆದಿದ್ದಾರೆ ಎಂದು ವೈದ್ಯರ ವಿರುದ್ಧ ಆರೋಪ ಮಾಡಿದ್ದಾರೆ. ಆಗ ಎಸ್ ವಿ ರಾಮಚಂದ್ರಪ್ಪ ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡು ಕೂಡಲೇ ಹಣ ವಾಪಸ್ ಕೊಡುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಪತಿಗೆ ಬೆರಳು ತೋರಿಸಿ ಹವಾಜ್ ಹಾಕಿದ ವೈದ್ಯಾಧಿಕಾರಿ ಮುರಳೀಧರ್ ಶಾಸಕರ ಎದುರು ತನ್ನ ದರ್ಪ ತೋರಿದ್ದಾನೆ. ದೇಶದಿಂದ ಮಾಡ್ತಾ ಇಲ್ಲ, ದ್ವೇಷ ಮಾಡ್ತಿರೋ ನೀವು, ನಾನ್ ದ್ವೇಷ ಮಾಡ್ತಾ ಇಲ್ಲ, ನೀವ್ ಮಾಡ್ತಾ ಇದ್ರೆ ದೇಶದಿಂದ. ಇಲ್ಲಿ ಹಾಸ್ಪಿಟಲ್ ನಮ್ಮ ಸ್ಟಾಫ್ ಎಲ್ಲರನ್ನ ಕರೆಸ್ ನೋಡ್ರಿ, ಸುಮ್ ಸುಮ್ನೆ ಇದ್ದಿದ್ದಲ್ಲ ಅಪಾಧ ಮಾಡ್ಬೇಡಿ. ದರ್ಪ ತೋರಿದ ವೈದ್ಯಾಧಿಕಾರಿ ಮುರಳೀಧರ್ ಅವರಿಗೆ ಶಾಸಕ ಎಸ್ ವಿ ರಾಮಚಂದ್ರಪ್ಪನವರು ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಿದರೆ ವೈದ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯರನ್ನು ಕರೆಸಲಾಗುತ್ತದೆ ಮತ್ತು ಆಸ್ಪತ್ರೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯ ಒದಗಿಸುತ್ತೇನೆ ಎಂದು ಭರವಸೆ ನೀಡಿದರು. ಇನ್ನು ಮುಂದೆ ಕೋಆರ್ಡಿನೇಷನ್ ಕೊರತೆ ಇದ್ದೀನಿ, ಅವರ ಹೊಂದಾಣಿಕೆ ಕೊರತೆ ಇತ್ತು, ಡಾಕ್ಟ್ರು ಸ್ಟಾಫ್ ಎಲ್ಲರಿಗೂ ಹೊಂದಾಣಿಕೆ ಮಾಡಿದ್ದೀನಿ. ಇನ್ನು ಪ್ರತಿ ವಾರ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ವಿಸಿಟ್ ಮಾಡಿ ಅವ್ರು ಪರಿಶೀಲನೆ ಮಾಡ್ತಾರೆ, ತಾಲೂಕು ಪಂಚಾಯತ್ ಸದಸ್ಯರು ಬಂದು ಪರಿಶೀಲನೆ ಮಾಡ್ತಾರೆ. ಈಗ ಸ್ವಚ್ಛತೆ ನೈರ್ಮಲ್ಯತೆಗೆ ಪ್ರಾಮುಖ್ಯ ಕೊಡ್ತೀವಿ. ಯಾರ್ಯಾರು ರೋಗಿಗಳು ಬಂದರೂ ನಿರಾಶೆ ಆಗಲಿ, ಒಳ್ಳೆ ಚಿಕಿತ್ಸೆ ಇನ್ನು ದೊರೆಯುತ್ತೆ, ಆಂಬ್ಯುಲೆನ್ಸಿಗೆ ಕೊಡ್ತೀವಿ.